ಎಷ್ಟು ಮೆಟ್ಲುಗಳಿದಾವೋ ಏನೋ, ಆದರೆ ಬಂದಿದ್ದು ಸಾರ್ಥ ಆಯಿತು. ಏನು ನೋಡಿ, ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಸ್ವಲ್ಪ ನಿಂತ್ಕೋಣ ಮಳೆಯಲ್ಲಿ. ಇಲ್ಲಿ ಬಂದರೆ ನೀವು ನಿಂತ್ಕೊಳ್ಳೋಕ್ಕೂ ಜಾಗ ಇದೆ ಮಳೆಯಲ್ಲಿ. ಸೊ ಒಳ್ಳೆ ಥರ ವ್ಯವಸ್ಥೆ ಇದೆ. ಮನೆಗಳು ಏನೇನಿದೆ ನೋಡಬೇಕು. A few moments later. ವಾಟರ್ಫಾಲ್ಸ್ ಏನು ನೋಡ್ತಾ ಇದ್ದೀರಾ, ಇದ್ರ ಹೆಸರು ಬಂದು ಭೀಮೇಶ್ವರ ವಾಟರ್ಫಾಲ್ಸ್ ಅಂತ. ಈ ಭೀಮೇಶ್ವರ ದೇವಸ್ಥಾನ ಇದೆ, ಆ ದೇವ್ರ ಹೆಸರು ಮೇಲೆ ವಾಟರ್ಫಾಲ್ಸ್ ಹೆಸರು ಕೂಡ ಇಟ್ಟಿದ್ದಾರೆ. ಈಗ ಇಷ್ಟು ದೂರ ಬಂದಿದ್ದೀವಿ, ಮಳೆ ಬೇರೆ ಬರ್ತಿದೆ, ಅದಕ್ಕೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಳೆ ನೀಬಾರ್ದು ಅಂತ ನಿಂತ್ಕೊಂಡಿದ್ದೀವಿ. ನೋಡೋಣ ಸ್ವಲ್ಪ ತಂದು ಹೋಗೋಣ, ಮಳೆ ಸ್ವಲ್ಪ ಕಡಿಮೆ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಇವಾಗ ನೋಡಿದ್ ನೀವು, ಅದ್ರ ಹೆಸರು ಬಂದು ಭೀಮೇಶ್ವರ ವಾಟರ್ಫಾಲ್ಸ್ ಅಂತ. ಏನೋ ಗೊತ್ತಿಲ್ಲ, ಆ ಫಾಲ್ಸಲ್ಲಿ ನೀರು ಕಡಿಮೆ ಇತ್ತು, ಮಳೆ ಬರ್ತಿತ್ತು ಆದರೂ ನೀರು ಕಡಿಮೆ ಇತ್ತು. ಯೂಶ್ವಲಿ ಅಲ್ಲಿ ಸೇಮ್ ಜೋಗ ಫಾಲ್ಸ್ ಥರ ನೀರು ಹರಿಯೋದಂತೆ. ಏನಪ್ಪ ಗೊತ್ತಿಲ್ಲ, ಅದೆಲ್ಲ ಇರಲಿ. ಇವಾಗ ನೋಡ್ಕೊಂಡು ವಾಪಸ್ಸು ಇಳಿತಾ ಇದ್ದೀನಿ. ಮಳೆ ಬರ ಮಳೆ ಜೋರಾಯಿತು. ಫಸ್ಟ್ ಬೈಕ್ ತೆಗಿಯೋ ಪ್ಲ್ಯಾನ್ ಮಾಡಬೇಕು ಇವಾಗ. ಅದು ಹೆಂಗೆ ಹತ್ತಿಸ್ತೀನೋ ಗೊತ್ತಿಲ್ಲ. ನಿಮ್ಗೆ ಅಲ್ಲಿ ಬೈಕ್ ಪಾಯಿಂಟ್ ಅಂತ ಸಿಗ್ತೀನಿ, ಬನ್ನಿ. ಫೈನಲಿ ಬನ್ನಿ. ಹಾಗೆ ಹೆಂಗತ್ತೀವೋ ಏನೋ ಗೊತ್ತಿಲ್ಲ. ಜೀಪ್ ಬೇರೆ ಒಂದು ಹೋಯ್ತಲ್ಲಿ, ನಂದೇ ಇರೋದು ಇವಾಗ. ಸೊ ವೀಕ್ಷಕರೇ, ಫೈನಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಭೀಮೇಶ್ವರ ಹತ್ರ. ಅಲ್ಲಿ ಸ್ಟಾರ್ಟ್ ಆಗಿದ್ದು, ಇವಾಗ ಬಂದು ನಿಂತಿದ್ದೀನಿ ತಾಳಗೊಪ್ಪ ಹತ್ರ. ಅಷ್ಟು ಮಳೆ ಇತ್ತು, ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ, ನೀವು ನೋಡ್ಬೋದು ಎಲ್ಲ ಕಡೆ ಬಿಸಿಲು. ಸೊ ಮತ್ತೆ ಮಳೆ ಬರೋ ಚಾನ್ಸಸ್ ಇದೆ, ಇಲ್ಲ ಅಂತ ಅಲ್ಲ. ಸೊ ಅದು ಬರೋಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳೋಣ ಅಂತ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮುಂದೆ ವೀಡಿಯೋಗಳು ಬರ್ತಾ ಇರ್ತವೆ, ಸಪೋರ್ಟ್ ಮಾಡ್ತಾ ಇರಂತ ಹೇಳ್ತಾ ಮತ್ತೆ ಸಿಗೋಣ ನಾಳೆ ಇನ್ನೊಂದು ಟ್ರಿಪ್ಪಲ್ಲಿ, ಇನ್ನೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ಲು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಬರುವಾಗೆಲ್ಲ ಕ್ಲೀನ್ ವಾಶ್ ಆಗಿ ಬಂದಿತ್ತು, ಹೋಗುವಾಗ ಈ ಥರ ಎಲ್ಲ ಡಸ್ಟಾಗಿ ಎದ್ದು ಎದ್ದು ಎಲ್ಲ ವ್ಯೂಸ್ ಎಲ್ಲ ಸಿಕ್ಕಾಪಟ್ಟೆ ಡಸ್ಟ್ ಆಗಿದೆ. ಹೋಗಿದ ತಕ್ಷಣ ವಾಶ್ ಮಾಡಬೇಕು. ನೋಡ್ತಾ ಇರ್ಬೋದು ಅಪ್ಪ ಹೆವಿ ಡಸ್ಟ್ ಆಗಿದೆ, ಹೋಗಿದ ತಕ್ಷಣ ವಾಶ್ ಮಾಡಬೇಕು. ಒಂದು ವಾಶ್ ಬಿಟ್ಟು ಒಂದು ವಾಶ್ ಆದಮೇಲೆ ಏನು ಪರ್ಫೆಕ್ಟಾಗಿ ಕಾಣುತ್ತೆ. ಸೊ